ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಯಾವ ರೀತಿ ಅವರನ್ನು ಇವತ್ತು ಆರಾಧನೆ ಮಾಡ್ತಾ ಇದ್ದಾರೆ ಅಂತ ಒಂದು ಚಿಕ್ಕ ಉದಾಹರಣೆ, ಒಂದು ಜೀವಂತ ಉದಾಹರಣೆ ಮತ್ತು ಒಂದು ಲೈವ್ ಉದಾಹರಣೆ ಏನು ಅನ್ನೋದು. ಇವಾಗ ಇಡೀ ಕನ್ನಡ ಚಿತ್ರರಂಗದಲ್ಲಿ ಫ್ಯಾಮಿಲಿ ಆಡಿಯನ್ಸನ್ನು ಇತ್ತೀಚಿನ ದಿನದಲ್ಲಿ ಯಾರು ಕರ್ಕೊಬರ್ತಾ ಇದ್ರು ಅಂತ ಕೇಳಿದ್ರೆ ಅದನ್ನ ಪುನೀತ್ ರಾಜ್ಕುಮಾರ್ ಅಂತ ಹೆಸರು ಹೇಳ್ಬೋದು. ಯಾಕೆ ಹೇಗೆ ಅನ್ನೋದು ನೋಡಿ. ಒಂದು ಸೀರೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಯಾವ ರೀತಿ ರಾರಾಜಿಸ್ತಾ ಇದ್ದಾರೆ ಅಂಥೇಳಿ, ಏನು ಸಣ್ಣವ ಪುನೀತ್ ರಾಜ್ಕುಮಾರಿಂದ ಹಿಡಿದು ದೊಡ್ಡ ಪುನೀತ್ ರಾಜ್ಕುಮಾರ್ ತನಕ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕರ್ನಾಟಕ ಜನತೆ ಮತ್ತು ಕಲಾವಿದರು, ಪ್ರೇಕ್ಷಕರು, ಅಭಿಮಾನಿಗಳು ಎಷ್ಟು ಇಷ್ಟಪಡ್ತಿದ್ರು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಉದಾಹರಣೆ. ನಾನೀಗ ನನ್ನ ಪಕ್ಕ ನಿಂತಿರೋರು ಇವರು ಕೂಡ ಅದ್ಭುತ ಕಲಾವಿದೆ, ಇವರ ಮಗ ಕಲಾವಿದ ಆಗಿದ್ದರು, ಈಗ ಮತ್ತೆ ಅವರ ದೊಡ್ಡ ಮಗ ಕಲಾವಿದನಾಗಿ ಸಿದ್ಧರಾಗಿದ್ದಾರೆ. ಆಶಾರಾಣಿಯವರು ಪೋಷಕ ಕಲಾವಿದೆ, ಈಗ ಅವರ ಮಗನನ್ನು ತಕ್ಸಾಫ್ ರಾಮಗಢದ ಮೂಲಕ ನಿಮ್ಮ ಮುಂದೆ ಅರ್ಪಿಸೋಕೆ ಸಜ್ಜಾಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಇಬ್ಬರು ಕಲಾವಿದರು ನಿಮ್ಮ ಮನೆಯಲ್ಲಿ, ಇಬ್ಬರು ಈಗ ಒಬ್ಬರಾಗಿದ್ದಾರೆ, ಅವರು ಈಗ ಇನ್ನೇನು ಬರ್ತಾ ಇದ್ದಾರೆ. ಈ ಒಂದು ಒಳ್ಳೆ ಮೂಮೆಂಟು, ಭಾಳ ಚೆನ್ನಾಗಿ ಮಾತಾಡಿದ್ರಿ ವೇದಿಕೆ ಮೇಲೆ, ಹೇಳಿ ಈ ಕ್ಷಣ ಮತ್ತು ಟ್ರೈಲರ್ ಲಾಂಚ್ ಆಗಿದ ವಿಚಾರದ ಬಗ್ಗೆ ಏನು ಹೇಳ್ತೀರಿ? ತುಂಬ ಸಂತೋಷ ಆಗ್ತಿದೆ ಸರ್. ಈ ಕ್ಷಣಕ್ಕೋಸ್ಕರನೇ ನಾವು ಭಾಳ ವರ್ಷಗಳ ತಪಸ್ಸು ಅನ್ಬೋದು ನಮ್ಮದು. ಯಾಕೆಂದರೆ ನಾವು ಕಲಾವಿದ್ರ ಕುಟುಂಬ ಆಗಿದ್ದರಿಂದ ನಮ್ಮ ತಂದೆ ತಾಯಿ, ನನ್ನ ಮಗ, ನನ್ನ ಗಂಡ ಎಲ್ಲರೂ ಸಹ ನಾವು ಕಲಾವಿದ್ರ ಕುಟುಂಬ ಆಗಿರೋದ್ರಿಂದ ಮಕ್ಕಳಿಗೆ ಕಲೆ ರಕ್ತದಲ್ಲೇ ಬಂದುಬಿಡ್ತು. ನಾವು ಅವ್ರಿಗೆ ಯಾವುದೂ ಅಡ್ಡಿ ಮಾಡಲಿಲ್ಲ. ಓದಿದ್ವಿ ಇಲ್ಲ ಅಥವಾ ಏನು ಮಾಡ್ತೀನಿ ಅಂದರೆ ಆಯ್ತಪ್ಪ ಮಾಡು, ಏನೇ ಮಾಡು ಒಳ್ಳೆ ದಾರಿನಲ್ಲಿ ನಡಿ, ನಾಲ್ಕು ಜನಕ್ಕೆ ಒಳ್ಳೆಯದನ್ನು ಮಾಡು, ಅಷ್ಟನ್ನೇ ನಾವು ಹೇಳಿದ್ದು. ನಾವು ಸಂಪಾದನೆ ಮಾಡಿದ ಆಸ್ತಿ ಅಂದರೆ ನಮ್ಮ ಮಕ್ಕಳೇ. ಅದರಲ್ಲಿ ಒಬ್ಬ ಅಂತೂ ಈಗ ಮಲಗಿದ್ದಾನೆ, ಒಬ್ಬ ನೀವು ಹೇಳ್ದಾಗ ಇಬ್ಬರಾಗಿ ಇಬ್ಬರು ಒಬ್ಬನೇ ಆಗಿ ನಿಂತಿದ್ದಾನೆ. ಇವನಿಗೆ ಸಾಕಷ್ಟು ಸೀರಿಯಲ್ಗಳಲ್ಲೂ ಅವಕಾಶ ಬಂತು, ಆದರೆ ಇವನಿಗೆ ಸಿನಿಮಾ ಮೇಲೆ ಫೋಕಸ್ ಇದ್ದಿದ್ದರಿಂದ ಸೀರಿಯಲ್ ಮಾಡಿಕೊಂಡು ಸಿನಿಮಾ ಮಾಡೋದು ಕಷ್ಟ ಆಗ್ಬೋದು. ಯಾಕೆಂದರೆ ಅವ್ರಿಗೆ ವರ್ಷಾನುಗಟ್ಟಲೆ ಮೆಗಾ ಸೀರಿಯಲ್ಸ್ ಮಾಡ್ತಾರೆ, ಅವ್ರಿಗೆ ತೊಂದರೆ ಆಗಬಾರ್ದು. ಡೇಟ್ಸು ಒಂದು ಸರಿ ಕಮಿಟ್ ಆದಮೇಲೆ ಅವ್ರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸಿನಿಮಾದ ಮೇಲೆ ಫೋಕಸ್ ಮಾಡ್ದೆ. ಆಯ್ತಪ್ಪ ಮಾಡು ಅಂತ ಅಂದ್ಬಿಟ್ಟು ಹೇಳಿದ್ವಿ. ಒಂದೂವರೆ ವರ್ಷದ ಕಷ್ಟ ಈಗ ಅದು ನಿಮ್ಮ ಮುಂದೆ ಬರ್ತಾ ಇದೆ. ಈಗ ಸ್ವಲ್ಪ ದಿನಗಳ ಹಿಂದೆಯೇ ಒಂದು ಸಾಂಗ್ ರಿಲೀಸ್ ಆಯಿತು, ಒಳ್ಳೆ ಟ್ರೆಂಡಿಂಗಲ್ಲಿದೆ ಸಾಂಗ್, ಎಲ್ಲ ನೀವು ನೋಡಿರ್ತೀರ, ನಗುನಗುತ್ತಾ ಆವರಿಸೋ ಹುಡುಗಿ ಅಂತ. ಇವತ್ತು ಡಾಲಿ ಧನಂಜಯ್ ಅವರು ಟ್ರೈಲರ್ನ ರಿಲೀಸ್ ಮಾಡಿ ಕೊಟ್ಟಿದ್ದಾರೆ. ಜನವರಿ 6ನೇ ತಾರೀಕು ನಮ್ಮ ಥಗ್ಸ್ ಆಫ್ ರಾಮಗಢದ ಎಲ್ಲ ಕಳ್ಳರು ತೆರೆ ಮೇಲೆ ಬರ್ತಾ ಇದ್ದಾರೆ. ಎಲ್ಲ ಕಳ್ಳರು ತೆರೆ ಮೇಲೆ ಬರ್ತಾ ಇದ್ದಾರೆ. ಅದರಲ್ಲಿ ನನ್ನ ಮಗ ಕಳ್ಳನೋ ಸುಳ್ಳನೋ ಏನೋ ನನಗೆ ಖಂಡಿತ ಗೊತ್ತಿಲ್ಲ. ಏನೇ ಆಗಿರಲಿ ಅವನನ್ನು ಬೆಂಬಲಿಸ್ಬೇಕು, ಹರಿಸ್ಬೇಕು. ಅವನು ಯಾಕೆ ಕಳ್ಳ ಆದ ಅಥವಾ ಕ್ರಿಮಿನಲ್ ಆದ ಅಥವಾ ಅವನು ಏನು ಅಂತ ನನಗೂ ಗೊತ್ತಿಲ್ಲ. ನೀವು ನೋಡಿ, ನಾನು ನೋಡ್ತೀನಿ. ನಿಮ್ಮೆಲ್ಲರ ಮುಖ್ಯವಾಗಿ ಮಾಧ್ಯಮದವರು ಮತ್ತು ಜನತೆ ಆಶೀರ್ವಾದ ಇಲ್ಲದೆ ಏನೂ ಆಗಲ್ಲ. ಏನೋ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಇಡೀ ತಂಡ, ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ, ಕಷ್ಟದ ಜೊತೆ ಇಷ್ಟವಾಗಿ ಮಾಡಿದ್ದಾರೆ. ನಿಮ್ಮೆಲ್ಲರೂ ಸಪೋರ್ಟ್ ಖಂಡಿತ ನನ್ನ ಮಗನ ಮೇಲೆ ಇರಬೇಕು. ನೀವು ನನ್ನ ಮಗ ಬುಲ್ಲಿನ ಎಷ್ಟು ಪ್ರೀತಿಸ್ತಾ ಇದ್ರು ಅದೇ ರೀತಿ ನನ್ನ ಮಗನ ಪ್ರೀತಿ ತೋರಿಸಿ ಅವನ ಈ ಚಿತ್ರವನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಒಂದು ವಿಶೇಷ ಅಂದರೆ ಸಿನಿಮಾ ಮಗಂದು, ದೊಡ್ಡ ಮಗಂದು ಸಿನಿಮಾ ಬರ್ತಾ ಇದೆ ಅನ್ನೋದು, ಮತ್ತು ಈ ವಿಶೇಷ ಏನು, ನಿಮ್ಮ ಇಡೀ ಫ್ಯಾಮಿಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮಂದೇವರಾಗಿ ಪೂಜೆ ಮಾಡ್ತಾರೆ ಅಂತ ಗೊತ್ತಿರೋ ವಿಚಾರ, ಪುನೀತ್ ರಾಜ್ಕುಮಾರ್ ಅವ್ರನ್ನ ಈ ಮೂಲಕ ವೇದಿಕೆ ಕರ್ಕೊಬರ್ಬೇಕು ಅಂತ ಯಾಕೆ ಬಂತು? ಗೊತ್ತಿಲ್ಲ ಸರ್, ನನಗೆ ಅಪ್ಪು ಅಂದ್ರೇ ಅವರು ನನ್ನ ತಮ್ಮನೋ ಮಗನೋ ಏನೋ ಗೊತ್ತಿಲ್ಲ. ಬುಲ್ಲಿ ನನ್ನ ಮಗ, ಚಂದು ಹೇಗೋ ಅಪ್ಪನೂ ನನಗೆ ಹಾಗೇ. ಯಾಕೆಂದರೆ ನಮ್ಮ ಕಷ್ಟಕಾಲದಲ್ಲಿ ಅವ್ರು ಸಹಾಯ ಮಾಡಿದ್ದಾರೆ. ಅವ್ರನ್ನ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಹುಡುಗರು ಶೂಟಿಂಗ್ ಟೈಮಲ್ಲಿ ಅವರು ನನ್ನ ಪಕ್ಕದಲ್ಲಿ ಹೀಗೆ ಅವ್ರವ್ರ ಸ್ನೇಹಿತರೆಲ್ಲ ಕೂತಿದ್ರು, ಅವ್ರು ಮಾಡಿರೋ ಸಹಾಯಗಳನ್ನ ನಾನು ನೋಡಿದ್ದೀನಿ. ಯಾಕೆಂದರೆ ಅವ್ರ ಫ್ರೆಂಡ್ಗಳ ಮೂಲಕ ಅವ್ರ ಸಹಾಯನ ಮಾಡಿಸಿ ನಾನು ಮಾಡಿದೆ ಅಂತ ಹೇಳಬೇಡ, ನೀನು ಕೊಡು. ಅಂದರೆ ನಾವು ಎಡಗೈಲಿ ಮಾಡಿದ ಬಲಗೈ ಗೊತ್ತಾಗಬಾರ್ದು ಅಂತಾರಲ್ಲ, ಅದು ಅಪ್ಪು ಅವರು. ಅವ್ರ ದೇವರು ಸರ್, ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲಲ್ಲ, ಮಾತಾಡೋಷ್ಟು ದೊಡ್ಡವರು ನಾವಲ್ಲ. ಅವ್ರ ಬಗ್ಗೆ ಒಂದು ಪ್ರೀತಿ ಇದೆ, ಅದು ಯಾವ ರೀತಿ ಪ್ರೀತಿ ಅಭಿಮಾನ ಗೊತ್ತಿಲ್ಲ. ಅವ್ರ ಹೆಸರು ಹೇಳಿದ್ರೇ ಒಂಥರ ರೋಮಾಂಚನ ಆಗುತ್ತೆ. ಶೂಟಿಂಗ್ ಮುಗಿಸ್ಕೊಂಡು ನಾನು ಲಾಸ್ಟ್ ವೀಕ್ ಬಂದಾಗ, ಬರುವಾಗ ಗಾಡಿನಲ್ಲಿ ಬರುವಾಗ ಏನಾಯಿತು, ಏನಾದರೂ ಮಾಡಬೇಕಲ್ವಾ, ನನ್ನ ಮಗನ ಟ್ರೈಲರ್ ರಿಲೀಸ್ ಇಂಥ ದಿನ ಅಂತ ಹೇಳ್ದೆ ಫೋನ್ ಮಾಡಿ. ಏನು ಮಾಡೋದು, ಏನೋ ಯಾವ ಸೀರೆ ಉಟ್ಕೊಳ್ಳೋ ಗೊತ್ತಲ್ಲ ಸರ್, ಹೆಣ್ಮಕ್ಳದು ಯಾವ ಸೀರೆ ಉಟ್ಕೊಳ್ಳೋದು ಏನು ಅಂತ ಬರ್ತಾ ಇದ್ದೆ. ತಕ್ಷಣ ಏನು ಮಾಡೋದು ಅಂತಂದ್ಬಿಟ್ಟು ಯೋಚನೆ ಮಾಡಿದಾಗ, ಹಾಂ ಅಪ್ಪದೊಂದು ಸೀರೆ ಮಾಡಿಬಿಡೋಣ
ಅಂತಂದ್ಬಿಟ್ಟು ಹೇಗೆ ಮಾಡೋದು ಅಂದರೆ ನಾನು ಎಂಬ್ರಾಯ್ಡ್ರಿನೂ ಕೂಡ ಮಾಡ್ತೀನಿ, ಬಟ್ ಅದಕ್ಕೆ ತುಂಬ ಸಮಯ ಹಿಡಿಯುತ್ತೆ, ಸಮಯ ಇರಲಿಲ್ಲ. ಹಾಗಾಗಿ ನನ್ನ ತಲೆಗೆ ತಕ್ಷಣ ಕೊಳ್ದಿದ್ದಿದೆ. ಏನೋ ಪ್ರಯತ್ನ ಪಟ್ಟಿದ್ದೀನಿ, ನೋಡುವ ಇನ್ ಮುಂದೆ ಇನ್ನೂ ಚೆನ್ನಾಗಿ ಮಾಡುವಂತ ಪ್ರಯತ್ನ ಮಾಡ್ತೀನಿ. ನಿಮ್ಮಿಂದ ಟ್ರೆಂಡ್ ಶುರು ಅದು ಶುರು ಆಗ್ಬೋದು ಹೇಳೋಕ್ಕಾಗಲ್ಲ. ಇಷ್ಟು ಟೀ ಶರ್ಟ್ ಅಲ್ಲಿ ಇದ್ರೂ ನಿಮ್ಮ ಸೀರಿಯಲ್ ಬಂದಿರಂತ, ಈಗ ಆಯ್ತು. ನಿಮ್ಮ ತಮ್ಮ ನಿಮ್ಮ ಅಮ್ಮ ಇಡೀ ಕುಟುಂಬ ಕಲಾವಿದರಾಗಿ ಏನು ಅಂತ ಸಾಬೀತು ಮಾಡಾಗಿದೆ, ಜನಕ್ಕೆ ಗೊತ್ತು, ಜನರ ಮನಸ್ಸಿನ ಒಂದು ಜಾಗ ಪಡೆದುಕೊಂಡಾಗಿದೆ. ಈಗ ನಿಮಗಿರೋದು ರಿಯಲ್ ಚಾಲೆಂಜ್ ಹೇಳಿ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚಂದನ್ ರಾಜ್, ನಿಮ್ಮೊಳಗೊಬ್ಬ ಚಂದನ್ ರಾಜ್. ಸೊ ನಾನು ನಿಮಗೆ ನಮ್ಮ ತಾಯಿ ಎಲ್ಲ ಪರಿಚಯನ ಕೊಟ್ಟಿದ್ದಾರೆ. ನಾವು ತಕ್ಸಾ ಫ್ರಾಮ್ಗಡ್ ಅಂತ ಒಂದು ಸಿನಿಮಾ ಮಾಡಿದ್ದೀವಿ. ತುಂಬ ವೈಲೆನ್ಸ್ ಅಂತ ಅನ್ನಿಸ್ಬೋದು, ಬಟ್ ವೈಲೆನ್ಸ್ ಯಾಕೆ ಆಯಿತು ಅನ್ನೋ ಒಂದು ದೊಡ್ಡ ಕಾರಣ ಇರುತ್ತೆ, ಅದರಿಂದ ನೋವಿನ ಕಥೆಗಳಿರ್ತವೆ. ಸೊ ಅಂಥ ಒಂದು ಪ್ರಯತ್ನ 1995 ನಡೆದಿರೋ ಒಂದಷ್ಟು ಘಟನೆಗಳನ್ನ ಇಟ್ಕೊಂಡು, ಒಂದಷ್ಟು ಪಾತ್ರಗಳನ್ನ ಇಟ್ಕೊಂಡು ನಮ್ಮ ನಿರ್ದೇಶಕರು ತುಂಬ ಒಳ್ಳೆಯ ಕಥೆ ಕೂಡ ಮಾಡಿದ್ದಾರೆ. ನಮಗೆ ಸಿನಿಮಾ ಇಷ್ಟ ಆಗಿದೆ. ಜನವರಿ 6 2023 ನಿಮ್ಮ ಮುಂದೆ ಚಿತ್ರ ಬರುತ್ತೆ. ದಯವಿಟ್ಟು ನಮ್ಮ ಮನೆಯವ್ರಿಗೆ, ನನ್ನ ತಮ್ಮಂಗೆ, ಎಲ್ಲರಿಗೂ ಪ್ರೀತಿ ತೋರಿಸಿದ್ದೀರಾ. ಸಿನಿಮಾ ನೋಡಿ ನಾನೇನಾದ್ರು ತಿದ್ಕೋಬೇಕು ಅಂದರೆ ಹೇಳಿ. ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಗುರಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ಕ್ರೀನ್ಗೆ, ಬೆಳ್ಳಿ ತೆರೆಗೆ ಏನೋ ಒಂದು ಕೊಡಬೇಕು ಅನ್ನೋ ಒಂದು ಹಂಬಲನೂ ಇದೆ. ಅದೆಲ್ಲ ಆಗಬೇಕು ಅಂದರೆ ನಿಮ್ಮ ಸಪೋರ್ಟ್ ನನಗೆ ಬೇಕು. ದಯವಿಟ್ಟು ಚಿತ್ರಮಂದಿರಗಳಲ್ಲಿ ಜನವರಿ 6 ತಕ್ಸಾ ಫ್ರಾಮ್ಗಡ ಸಿನಿಮಾನ ನೋಡಿ. ಥ್ಯಾಂಕ್ ಯು. ಈಗ ಅಂದರೆ ಈಗ ಅಣ್ಣ ಇದ್ದಾರಂತ ನಮ್ಗೆ ಗೊತ್ತಾಗಿದ್ದು, ಈಗ ಅಂದರೆ ತಿಳಿತ ತಿಳಿತ ಗೊತ್ತಾಗಿದ್ದು. ನಿಮ್ಮ ಮನೆಯಲ್ಲಿ ಯಾರು ತುಂಬ ಚುರುಕಾಗಿದ್ದಿದ್ದು, ಅದ್ರ ಕಲೆ ವಿಚಾರದಲ್ಲಿ ತುಂಬ ಚುರುಕು ನಿಮ್ಮ ಇವರ ತಮ್ಮನ ಅಥವಾ ಇವರ ಏನು, ಯಾಕೆ ಇವ್ರು ಲೇಟ್ ಆಯಿತು ಬರೋದು? ಲೇಟು ಅಂದರೆ ಸರ್, ಇವನು ಚಿಕ್ಕ ವಯಸ್ಸಲ್ಲಿ ಬಾಲನಟಾಗಿ ಅಭಿನಯಿಸಿದ್ದಾನೆ ಸೀರಿಯಲ್ಗಳಲ್ಲಿ, ಮತ್ತು ಒಂದೆರಡು ಸಿನಿಮಾಗಳಲ್ಲಿ ಹೀರೋ ಚಿಕ್ಕ ವಯಸ್ಸಿನ ಹುಡುಗನಾಗಿ ಅಭಿನಯಿಸಿದ್ದಾನೆ. ಇವನು ಇಬ್ಬರು ಸರ್, ಎರಡು ಕಣ್ಣಲ್ಲಿ ಯಾವುದು ಅಂದರೆ ಹೆಂಗೆ ಸರ್ ಹೇಳೋದು, ಎರಡು ಕಣ್ಣು ಇಂಪಾರ್ಟೆಂಟು. ಮತ್ತು ಎರಡೂ ಮಕ್ಕಳು ಅಷ್ಟೇ ಚೂಟಿ ಸರ್. ಮತ್ತು ನೀವು ಅನ್ಕೋಬೋದು ಇವನು ಏನೋ ಅವ್ರಿಗೆ ಏನಾರ ಟ್ರೈನಿಂಗ್ ಕೊಟ್ಟಿದ್ದಾರೆ, ಎಂಥದ್ದು ಇಲ್ಲ ಸರ್. ನಮಗೆ ನಾಟಕಗಳು ಸೀರಿಯಲ್ಲು ಅದು ಇದು ಬ್ಯುಸಿ ಇದ್ದಿದ್ದರಿಂದ ಮಕ್ಕಳದು ನಮಗೇನು ಅವ್ರ ನಾಟಕಗಳಲ್ಲಿ ಅಭಿನಯಿಸುವಾಗಲೂ ಅಷ್ಟೇ ಈ ಥರ ಮಾಡ್ತಿರೋ ಮಾಡ್ತೀನಿ. ನಮಗೆ ಗೊತ್ತಿರಲಿಲ್ಲ ಇವ್ರು ಇಷ್ಟೊಂದು ಟ್ಯಾಲೆಂಟೆಡ್ ಇದ್ದಾರಾ ಏನು. ನಮಗೆ ಯಾವಾಗ ಕಲ್ತುಬಿಟ್ರಿ ಇವರು, ಯಾವ ಗ್ಯಾಪಲ್ಲಿ ಕಲಿತಾ ಇದ್ರು, ನೀವು ಸ್ಕೂಲ್ದು ಅದು ಓದ್ಕೋತಾ ಇದ್ರು ಇಲ್ವಾ ಸರ್, ಡೈಲಾಗ್ ಪೇಜ್ ಗಟ್ಟಲೆ ಕೊಟ್ಬಿಡಲಿ ಮಾತಾಡ್ಬಿಡೋರು. ಆ ಥರ ಇಬ್ಬರು ಈಕ್ವಲ್ ಸರ್, ಇಬ್ಬರೂ ಅದೇ ಇದ್ದಾನೆ. ಇವನು ಅದೇ ಹೇಳಿದ್ನಲ್ಲ, ನಾನು ಸೀರಿಯಲ್ಗಳಲ್ಲಿ ಮಾಡೋಕ್ಕೆ ಅವಕಾಶ ಬಂತು, ಇವನಿಗೆ ತೊಂದರೆ ಆಗಬಾರ್ದು. ಇನ್ನು ಸಿನಿಮಾ ಫೋಕಸ್, ಸಿನಿಮಾ ಏನೇ ಆಗಲಿ ಸಿನಿಮಾನೇ ನನ್ನ ಜೀವ, ಅದೇ ಉಸಿರು, ಸೋಲಿ ಗೆಲ್ಲಿ ನಾನು ಸಿನಿಮಾದಲ್ಲೇ ಇರ್ತೀನಿ ಅಂತಾನೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡ್ದ, ಮತ್ತು ಒಂದು ಹಾಡುಗಳನ್ನು ಬರೆದಿದ್ದಾನೆ, ಎಲ್ಲದರಲ್ಲೂ ಅವ್ನಿಗೆ ಇಂಟ್ರೆಸ್ಟ್ ಇದ್ದಿದ್ದ ಬರೆದಿದ್ದಾನೆ ಸರ್. ಇನ್ನೊಂದು ತಾಯಿ ಹಾಡಿದೆ, ಅದನ್ನು ನೆಕ್ಸ್ಟು ನೀವು ಕೇಳ್ತೀರಾ, ತುಂಬ ತುಂಬ ಚೆನ್ನಾಗಿದೆ. ಅವನವತ್ತು ಬಂದು ಹಾಡು ಬರೆಯುವಾಗ ಅಮ್ಮ ಈ ಥರ ಅದೊಂದು ಬರೀ ಟ್ಯೂನ್ ಕೇಳಿಸ್ದ, ಕೇಳಿಸ್ಬಿಟ್ಟು ಇದಕ್ಕೆ ಬರಿತಾ ಇದ್ದೀನಿ ಅಮ್ಮ ಹಾಡು ಬರಿಯಪ್ಪ ಅಂತಂದೆ. ನಮಸ್ಕಾರ ಮಾಡ್ಕೊಂಡು ಹೋಗಿ ಬೆಳಗಿನ ಜಾವ 3-4 ಎದ್ದು ಬರೆದಂತೆ. ನನಗೇನೆ ಹಾಡು ಕೇಳ್ತಾಯಿದ್ರೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ನಿಮ್ಮನ್ನೇ ನೆನೆಸ್ಕೊಂಡು ಬರದೆ ಅಂತ ಹೇಳ್ದೆ. ಅದು ಅದಕ್ಕಿಂತ ಹೆಚ್ಚಿಗೆ ಏನು ಬೇಕು ಸರ್, ತಂದೆ ತಾಯಿಗೆ ಅವ್ರನ್ನ ಮೀರಿಸಿದ ಮಕ್ಕಳು ನಾವು ಸಿಗೋದು ಅಪರೂಪ. ನನ್ನ ಎರಡೂ ಮಕ್ಕಳು ಬಂಗಾರದಂಥವ್ರು, ಅದೇ ಇಬ್ಬರು ಒಬ್ಬನೇ ಆಗಿದ್ದಾನೆ, ಆ ಶಕ್ತಿ ಅವನಲ್ಲಿದೆ, ನೋಡೋಣ ಏನಾಗುತ್ತೋ. ಒಳ್ಳೆಯದಾಗತ್ತೆ ಅಷ್ಟಂತ ಹೇಳ್ಬೋದು. ನನ್ನ ತಾಯಿಗೋಸ್ಕರ ನಮ್ಮ ಸಿನಿಮಾದಲ್ಲಿ ಇನ್ನೂ ಎಲ್ಲೂ ಆಚೆ ಬಂದಿಲ್ಲ, ಸಿನಿಮಾಲ್ ನೋಡ್ತೀರಾ. ಇಲ್ಲಿ ರಿವೀಲ್ ಮಾಡ್ತೀನಿ 2 ಲೈನು. ನಾನು ಆ ಸಾಂಗ್ ಬರಿಬೇಕಾದ್ರೆ ನನ್ನ ತಾಯಿನೇ ನೆನೆಸ್ಕೊಂಡು ಬರ್ದಿದ್ದು, 4:30 ಎದ್ದು ಬರ್ದೆ ಆ ಸಾಂಗ್ನ. ಲೋಕಾನೆ ತೂಗೋಳು ನೀನಲ್ಲವೆ, ಜೋಲಾಲಿಯ ಹಾಡುವೆ, ಹುಟ್ಟೆಂಬಾರಂಭವ ನೀಡುವೆ, ಹೇ ತಾಯಿ ನೀ ದೈವವೇ. ಥ್ಯಾಂಕ್ ಯು. ಇದೇ ಜನವರಿ 6 ತಕ್ಸಾ ಫ್ರಾಮ್ಗಳ ಸಿನಿಮಾ ನಿಮ್ಮ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತದೆ. ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಇದಿಷ್ಟು ಕಲಾವಿದರ ಕುಟುಂಬ, ಪುನೀತ್ ಅಭಿಮಾನಿಗಳ ಕುಟುಂಬದ ಮಾತು. ಕ್ಯಾಮರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್, ಜೊತೆಗೆ ನಾನು ಶ್ರೀಧರ್, ಶಿವಮೊಗ್ಗ ನ್ಯೂಸ್ ಫಸ್ಟ್. ಪ್ರತಿ ಕ್ಷಣ